ಬೆಳಗಾವಿ ಪೊಲೀಸ್ ಕಮಿಷನರ್ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸುಳ್ಳು ಸುದ್ದಿಯನ್ನ ಹರಡಿಸಿದ್ದ ಒಬ್ಬ ವ್ಯಕ್ತಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆತ ಸುಳ್ಳು ಸುದ್ದಿಯನ್ನ ಹರಡಿಸಿದ್ದ. ಇದು ಸಮಾಜದಲ್ಲಿ ಅಶಾಂತಿ ಮೂಡಿಸೋ ತರ ಇತ್ತು, ಹಾಗಾಗಿ ಅದನ್ನ ಬಂಧಿಸಲಾಗಿದೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಡಾರ್ ಅವರು ಏನ್ ಮಾತಾಡ್ತಾರೆ ನೋಡೋಣ. ನಿನ್ನೆ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬರು ಸುಧೀರ್ ಮಿಶ್ರಾ ಅಂತ ಒಂದು ಕೇಸ್ ರಿಜಿಸ್ಟ್ರೇಟ್ ಮಾಡಿದ್ವಿ. ಇದರಲ್ಲಿ ನಾವು ಕೇಸ್ ಯಾಕೆ ರಿಜಿಸ್ಟ್ರೇಟ್ ಮಾಡಿದ್ವಿ, ಯಾಕಂದರೆ ಅವರು ಒಂದು ಫೇಕ್ ನ್ಯೂಸ್, ಈ ಗಣೇಶ ಹಬ್ಬ ಬಗ್ಗೆ ಒಂದು ಫೇಕ್ ನ್ಯೂಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸ್ಪ್ರೆಡ್ ಮಾಡಿದ್ದಾರೆ. ಇಲ್ಲಿ ಗಣೇಶ ಹಬ್ಬದಲ್ಲಿ ಎಲ್ಲ ಶಾಂತಿ ರೀತಿಯಾಗಿ ಅದು ಸೆಲೆಬ್ರೇಷನ್ ಅದು ಆಗಿದೆ ಮುಗಿದೆ, ಆದರೆ ಅವರು ಅವ್ರ ಪ್ರೊಫೈಲ್ದಲ್ಲಿ ಒಂದು ಫೇಕ್ ನ್ಯೂಸ್ ಹಾಕಿದರೆ ಇಲ್ಲಿ ಬೆಳಗಾವಿ ಸಿಟಿನಲ್ಲಿ ಒಂದು ಕಲ್ಲು ತೋರಾಟ ಆಗಿದೆ, ಸಾಕಷ್ಟು ಜನ ಇಂಜರ್ಡ್ ಆಗಿದ್ದರಂತೆ, ಹಾಗೆ ಫೇಕ್ ನ್ಯೂಸ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ನಿನ್ನೆ ಸೆಂಟ್ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಒಂದು ಸುಮೂರು ಕೇಸ್ ನಾವು ತಗೊಂಡಿದ್ದೀವಿ. ಇದು ಈ ಈ ಇದರಲ್ಲಿ ನಾನು ಎಲ್ಲರಿಗೆ ಒಂದು ಸಂದೇಶ ನಾನು ಕೊಡಬೇಕು. ದಯವಿಟ್ಟು ಈ ಥರ ಫೇಕ್ ನ್ಯೂಸ್ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ ಎವ್ರಿವೇರ್ ದಯವಿಟ್ಟು ನೀವು ಸರ್ಕ್ಯುಲೇಟ್ ಮಾಡಬೇಡ. ಮತ್ತು ನೋ ಒನ್ ಶುಡ್ ಸ್ಪ್ರೆಡ್ ಸಚ್ ಕೈಂಡ್ ಆಫ್ ಫೇಕ್ ನ್ಯೂಸ್, ಯಾಕಂದರೆ ಫೇಕ್ ನ್ಯೂಸ್ ಯಾರು ಹಾಕ್ತಾರೆ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ನಾವು ತಗೊಳ್ತೀವಿ. ಇದರಿಂದ ಸಮಾಜ ಶಾಂತಿ ಕೂಡ ಕದಡುವಂತ ಹೌದು. ಸೊ ಇದು ಎಲ್ಲ ತಪ್ಪಿದೆ, ಯಾಕಂದರೆ ಇದು ಸಮಾಜದಲ್ಲಿ ಅದು ಸ್ವಲ್ಪ ಸೋಷಿಯಲ್ ಡಿಸ್ಟರ್ಬೆನ್ಸ್ ಅದು ಕ್ರಿಯೇಟ್ ಆಗ್ತಾ ಇದೆ. ಬಹುಶಃ ಕೆಲವರು ಜನ ಅದು ಫೇಕ್ ನ್ಯೂಸ್ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೆ ಬೇರೆ ರೀತಿ ಯೋಚನೆ ಮಾಡ್ತಾರೆ. ಸೊ ದಿಸ್ ಇಸ್ ನಾಟ್ ಪ್ರಾಪರ್, ವಿ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್.